Hello students, your Sir Kattimani here for the classic KS and IAS study center Dharwad. Snehitare, group C parikshegoskara yavella contents irthave adar bagge discuss maartta idvi. Neevella gamanisabekada vichara yenappa antandre nimma group C question paper alli the use of synonyms and antonyms antheli ond bhaga irutte bahala important bhaga adu 10 marks igu barabodu jaasthinu barabodu okay you cannot guess that but the use of synonyms and antonyms is a very important part of your question paper with respect to the KPSC group C exams. Friends, synonyms samanarthaka padagalu, antonyms are opposite words. Okay, ivugala bagge yathara prashnegalu bartave exam alli, what type of questions are going to appear annodar bagge you should have a clear idea about that. Friends, yavdu the use of synonyms and antonyms. Sometimes directly words kodirtane adara meaning kelabodu athwa opposite meanings kelabodu. Okay, but in many cases one sentence kottu aa sentence alli kelo ond padavanna underline maadi what is the meaning of that ante kelabodu athwa what is the opposite meaning of the underlined word ant ketane sneetare idanna you have to stress upon and learn all those which are commonly used in your degree level in your graduation level PU level and your high school level adella irthade okay fine ivaga sneetare ಈಗ ಸಿನಾನಮ್ಸ್ ಮತ್ತು ಆಂಟನಮ್ಸ್ ಬಗ್ಗೆ ಕ್ವಶನ್ಸ್ ಯಾವ ಥರ ಬರ್ತವೆ ಇವನ್ನು ಹೇಗೆ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಮೂಲಕ ವಿ ಶಾಲ್ ಟ್ರೈ ಓಕೆ ಬಟ್ ಯು ಹ್ಯಾವ್ ಟು ಸೆಟ್ ಯುವರ್ ಮೈಂಡ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಯು ಆರ್ ನಾಟ್ ಗೋಯಿಂಗ್ ಟು ಲೀವ್ ದ್ಯಾಟ್ ಎಕ್ಸಾಮ್ ಹತ್ತಿರ ಇದನ್ನು ಓದ್ತಾ ಕೂತ್ಕೊಂಡ್ರೆ ಇಟ್ ವಿಲ್ ಬಿ ಕನ್ಫ್ಯೂಸಿಂಗ್ ಈಗಲಿಂದನೇ ನಿಮ್ಮ ಪ್ರಿಪ್ರೇಷನ್ ಚಾಲು ಇರಬೇಕು ಆಯಿತಾ ಇಲ್ಲಿ ನೋಡಿ ಸ್ನೇಹಿತರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ಸ್ ದ ಯೂಸ್ ಆಫ್ ಸಿನೋನಮ್ಸ್ ಆ್ಯಂಡ್ ಆ್ಯಂಟನಮ್ಸ್ ಓಕೆ ಇಲ್ಲಿ ನೋಡಿ ಈ ಥರ ಸೆಂಟೆನ್ಸ್ ಎಕ್ಸಾಂಪಲ್ ಬರುತ್ತೆ ನಿಮಗೆ ಏನಪ್ಪ ಇಲ್ಲಿ ನೋಡಿ ಚೂಸ್ ದ ವರ್ಡ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಆಲ್ಟರ್ನೇಟಿವ್ ಡೈರೆಕ್ಟ್ಲಿ ಸಿನೋನಮ್ಸ್ ಅಂತ ಕೊಡುವುದಿಲ್ಲ ಕೊಟ್ಟರು ಕೊಡ್ಬೋದು ಆಲ್ಟರ್ನೇಟಿವ್ ಅಂದರೆ ಅದಕ್ಕೆ ಸಮಾನಾರ್ಥಕ ಪದ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡುವಂಥದ್ದು ಯಾವುದು ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಸ್ನೇಹಿತರೆ ಸೆಂಟೆನ್ಸ್ ನೋಡಿ ಹೀ ಕೊರೊಬೊರೇಟೆಡ್ ದ ಸ್ಟೇಟ್ಮೆಂಟ್ ಮೇಡ್ ಬೈ ದ ಅಕೌಂಟ್ಸ್ ಆಫೀಸರ್ ಇನ್ ದಿಸ್ ರಿಗಾರ್ಡ್ ಅಂತ ಕೊಟ್ಟಿದ್ದಾನೆ corroborated he has underlined that he has asked the alternative the best alternative for the underlined word what is the meaning of that corroborated andre yen what does it mean idana correct agi nenpitkobekadare a corroborated en word ide nodi ಅದನ್ನು ಯೂಸ್ ಮಾಡಿ ನಾಲ್ಕೈದು ವಾಕ್ಯಗಳನ್ನು ನೀವು ಬ್ರೇಕ್ ಸ್ಟಾರ್ಟ್ ಮಾಡಬೇಕು ದೆನ್ ಒನ್ ಫೈನ್ ಡೇ ಇಟ್ ವಿಲ್ ಸಿಟ್ ಹಿಯರ್ ಎಕ್ಸಾಂಪಲ್ ನೋಡಿದ ತಕ್ಷಣ ಯು ವಿಲ್ ಗೆಟ್ ದ ಆನ್ಸರ್ ಫಸ್ಟ್ ಮೀನಿಂಗ್ ಗೊತ್ತಾಗಬೇಕು ಅದಕ್ಕೆ ಮ್ಯಾಚ್ ಯಾವುದು ಆಗೋದಿಲ್ಲ ಅದನ್ನು ತೆಗೆದು ಹಾಕಬೇಕು ಫೈನಲ್ ಆನ್ಸರ್ ವಿಲ್ ಬಿ ರೆಡಿ ಇಫ್ ಯು ಆರ್ ವೆರಿ ಕಾನ್ಫಿಡೆಂಟ್ ನೋ ನೀಡ್ ಟು ರಿಮೂವ್ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ದೇ ಓಕೆ ಫ್ರೆಂಡ್ಸ್ ಇಲ್ಲಿ corroborated the statement made by the
ಆಫೀಸರ್ ಇನ್ ದಿಸ್ ರಿಗಾರ್ಡ್ ಕೊರೋಬೊರೇಟೆಡ್ ಅಂದರೆ ಸ್ಪಷ್ಟಗೊಳಿಸಿಕೊಳ್ಳುವುದು ಟೇಕಿಂಗ್ ಸಮಥಿಂಗ್ ಓಕೆ ವೆರಿ ಕ್ಲಿಯರ್ಲಿ ಓಕೆ ಫೋನ್ ಮಾಡಿ ಅಥವಾ ಹೋಗಿ ಭೇಟಿಯಾಗಿ ವಿಚಾರಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ವಿ ಕಾಲ್ ಇಟ್ ಆಸ್ ಕೊರೋಬೊರೇಟೆಡ್ ಎಲ್ಲಿ ಕೊಟ್ಟಿದೆ ನೋಡಿ ದ ಆನ್ಸರ್ ಇಸ್ ದ ಫಸ್ಟ್ ಒನ್ ಕೊರೋಬೊರೇಟೆಡ್ ದ ಮೀನಿಂಗ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಡ್ ಇಸ್ ಕನ್ಫರ್ಮ್ಡ್ ಫ್ರೆಂಡ್ಸ್ ಆರ್ ಯು ಗೆಟಿಂಗ್ ದ್ಯಾಟ್ ಓಕೆ ಇಲ್ಲಿ ನೋಡಿ ದ ರೈಟ್ ಆನ್ಸರ್ ಈಸ್ ಕನ್ಫರ್ಮ್ಡ್ ಓಕೆ ಕೊರೋಬೊರೇಟೆಡ್ ಕನ್ಫರ್ಮ್ಡ್ ಸಿಚುವೇಶನ್ ಸೆಂಟೆನ್ಸ್ ಕೊಡೋ ಉದ್ದೇಶನೇ ಅದು ಟ್ರೈ ಟು ಗೆಸ್ ದ್ಯಾಟ್ ಓಕೆ ಡಿಸ್ಅಪ್ರೂವ್ಡ್ ನೋ ಚಾನ್ಸ್ ಓಕೆ ಕಂಡೆಮ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಮೀನಿಂಗ್ ಗೊತ್ತಿಲ್ಲ ಅಂತಂದರೆ ಮೆನಿ ಸ್ಟೂಡೆಂಟ್ಸ್ ಸ್ವಲ್ಪ ಜನ ಗೆಸ್ ಮಾಡೋರು ಸಿ ಸಿ ಮ್ಯಾಚ್ ಮಾಡೋಕ್ಕೆ ಹೋಗ್ಬಿಡ್ತಾರೆ ದಟ್ ಈಸ್ ರಾಂಗ್ ಆರ್ ಡಿಸ್ಅಪ್ರೂವ್ಡ್ ಆರ್ ಎಕ್ಸ್ಪೆಕ್ಟೆಡ್ ಆಲ್ಸೋ ಲುಕ್ಸ್ ರೈಟ್ ನೋ ಯು ಆರ್ ಗೋಯಿಂಗ್ ಟು ಯೂಸ್ ದ್ಯಾಟ್ ಕೊರೋಬೊರೇಟೆಡ್ ಇಸ್ ಕನ್ಫರ್ಮ್ಡ್ ಪ್ಲೀಸ್ ಕೊರೋಬೊರೇಟ್ ಯುವರ್ ಸೀಟ್ ಪ್ಲೀಸ್ ಕನ್ಫರ್ಮ್ ಯುವರ್ ಸೀಟ್ Corroborate yourself before meeting him. ಅವ್ರಿಗೆ ಭೇಟಿಯಾಗೋಕ್ಕಿಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ನಾಲ್ಕೈದು ಸಂದರ್ಭಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಹೋದಾಗ ಪದೇ ಪದೇ ಅದನ್ನು ನೋಡ್ತಾ ಹೋದಾಗ ಏನಾಗುತ್ತೆ ದಟ್ ವಿಲ್ ಸಿಟ್ ಇನ್ ಯುವರ್ ಮೈಂಡ್ ಫಾರ್ ಎವರ್ ಫ್ರೆಂಡ್ಸ್ ಇಟ್ ಈಸ್ ನಾಟ್ ಅ ಬಿಗ್ ಥಿಂಗ್ ಅದಕ್ಕೆ ಹೇಳಿದ್ದು ನಿಮ್ಗೆ ಸ್ಟಾರ್ಟಿಂಗ್ ನಾನು ಇದು ಎಕ್ಸಾಮ್ ಹತ್ತಿರ ನಾವು ಮಾಡೋ ಕೆಲಸ ಅಲ್ಲ ಸ್ನೇಹಿತರೆ ಈಗಲಿಂದನೇ ಅದ್ರ ಬಗ್ಗೆ ಡೈಲಿ ಒಂದು 20, 30, 40 ವಾಕ್ಯಗಳನ್ನು ರೆಡಿ ಮಾಡ್ಕೋಬೇಕು ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಸ್ ಬಿಕಾಸ್ ಅಟ್ ದ ಎಂಡ್ ಆಫ್ ದಿ ಎಕ್ಸಾಮ್ ವೆನ್ ದ ಎಕ್ಸಾಮ್ ಇಸ್ ನಿಯರಿಂಗ್ ಯು ನೋ ಯು ಕಾಂಟ್ ಗೋ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ದೀಸ್ ಥಿಂಗ್ಸ್ ಅಲ್ವಾ ಓಕೆ ಆಫ್ಲೈನ್ ಕ್ಲಾಸಸ್ಸಲ್ಲಿ ತುಂಬ ಡಿಸ್ಕಷನ್ಸ್ ನಡೀತಾವೆ ಇದ್ರ ಬಗ್ಗೆ ಅಲ್ಲಿ ವೇರಿಯಸ್ ಸಿಚುವೇಶನ್ಸ್ ನಿಮ್ಮ ಎದುರುಗಡೆ ಇಟ್ಟಿರ್ತೀವಿ ಅಲ್ಲಿ ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ದ್ಯಾಟ್ ಬಟ್ ಇಲ್ಲಿ ನಮಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಏನು ಸಮಯ ಸಿಕ್ಕಿದೆ ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ವಿ ಶಲ್ ಟ್ರೈ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಇದೊಂದು ಆಯ್ತಾ ಇವಾಗ ನೆಕ್ಸ್ಟ್ ನೋಡಿ ವಾಟ್ ಈಸ್ ದ ನೆಕ್ಸ್ಟ್ ಸೆಂಟೆನ್ಸ್ ಲುಕ್ ಹಿಯರ್ ಫ್ರೆಂಡ್ಸ್ ವಾಟ್ ಈಸ್ ದಿಸ್ ಈ ಥರದ ಪ್ರಶ್ನೆಗಳು ಕೆ ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ಈ ಗೌರ್ಮೆಂಟ್ ಎಕ್ಸಾಮ್ಸ್ ಏನೇ ನಡೀತಾ ಇದ್ದಾವೆ ಕಾಮನಾಗಿ ಅಪಿಯರ್ ಆಗ್ತವೆ ಓಕೆ ಈ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅವರು ಓಕೆ ದೇ ಡೋಂಟ್ ಯೂಸ್ ವೆರಿ ಸಿಂಪಲ್ ವರ್ಡ್ಸ್ ಎಲ್ಲಾದರೂ ನಡುವೆ ಒಂದು ಎರಡು ಸಿಗ್ಬೋದು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಬಟ್ ಯು ಹ್ಯಾವ್ ಟು ಇದನ್ನು ಯು ಕ್ಯಾನ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮೇ ಬಿಗಿನ್ ಟು ಡೌಟ್ the credentials of the late largest democracy in the world ಅಂತ ಕೊಟ್ಟಿದ್ದಾರೆ ಇದರ ಈ ವಾಕ್ಯದಲ್ಲಿ ಅವರು ಅಂಡರ್ಲೈನ್ ಮಾಡಿರೋದು ಯಾವುದು ಕ್ರೆಡೆನ್ಷಿಯಲ್ಸ್ ಅಂತ ಕೊಟ್ಟಿದ್ದಾರೆ ಈ ಕ್ರೆಡೆನ್ಷಿಯಲ್ಸಿಗೆ ಆಲ್ಟರ್ನೇಟಿವ್ ಯಾವುದು ವಿಚ್ ಇಸ್ ದ ಮೋಸ್ಟ್ ಸೂಟೇಬಲ್ ನಿಯರೆಸ್ಟ್ ದ ವರ್ಡ್ ವಿಚ್ ಗಿವ್ಸ್ ದ ಕ್ಲೋಸೆಸ್ಟ್ ಇನ್ ಮೀನಿಂಗ್ ಕ್ರೆಡೆನ್ಷಿಯಲ್ಗೆ ಕ್ಲೋಸ್ ಆಗಿ ಮೀನಿಂಗ್ ಕೊಡೋ ವರ್ಡ್ ಯಾವುದು ಅಂತ ಕೇಳಿದ್ದಾರೆ ಕ್ರೆಡೆನ್ಷಿಯಲ್ಸ್ ಅಂದರೆ ಕನ್ನಡದಲ್ಲಿ ಗೊತ್ತಾಗಿರಬೇಕು ವಾಟ್ ಈಸ್ ಕ್ರೆಡೆನ್ಷಿಯಲ್ಸ್ ಕ್ರೆಡೆನ್ಷಿಯಲ್ಸ್ ಅಂದರೆ ಒಂದು ನಂಬಿಕೆ ಒಂದು ವಿಶ್ವಾಸ ಒಂದು ನಂಬಿಕೆ ವಿಶ್ವಾಸಕ್ಕೆ ವಿ ಕಾಲ್ ಇಟ್ ಆಸ್ ಕ್ರೆಡೆನ್ಷಿಯಲ್ಸ್ ಓಕೆ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮೇ ಬಿಗಿನ್ ಟು ಡೌಟ್ ಅನುಮಾನ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭಿಸಬಹುದು ಯಾವುದ್ರ ಬಗ್ಗೆ ದ ಕ್ರೆಡೆನ್ಷಿಯಲ್ಸ್ ಆಫ್ ದ ಲಾರ್ಜೆಸ್ಟ್ ಡೆಮೊಕ್ರಸಿ ಇನ್ ದ ವರ್ಲ್ಡ್ ಅದಕ್ಕೆ ಅನುಮಾನ ವ್ಯಕ್ತಪಡಿಸುತ್ತೆ ಯಾವುದ್ರ ಬಗ್ಗೆ ನಂಬಿಕೆ ವಿಶ್ವಾಸಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಅನಿಸುತ್ತೆ ನಿಮಗೆ ಕೆಪ್ಯಾಸಿಟಿ ಆಫ್ ರೀಪೇಮೆಂಟ್ ಇದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಆ ಕ್ರೆಡಿಟ್ ಕ್ರೆಡೆನ್ಷಿಯಲ್ಸ್ ಕನ್ಫ್ಯೂಸ್ ಆಗಲಿ ಅಂತೇಳಿ ತೆಗೆದುಬಿಡಿ ದಿಸ್ ಇಸ್ ನೋ ವೇರ್ ರಿಲೇಟೆಡ್ ನೋ ಕೆಪ್ಯಾಸಿಟಿ ಆಫ್ ರೀಪೇಮೆಂಟ್ ಇಸ್ ರಾಂಗ್ ಸೆಕೆಂಡ್ ನೋಡಿ ಟ್ರಸ್ಟ್ ವರ್ದಿನೆಸ್ ಕನ್ನಡದಲ್ಲಿ ಮೀನಿಂಗ್ ಹೇಳಿದಾಗ
ಇದು ಆಗಬಹುದು ಮಾರ್ಕ್ ಮಾಡಿಕೊಳ್ಳೋಣ ಎಕ್ದಮ್ ರೈಟ್ ಅಂತ ಹೇಳಿ ಜಿಗಿಬಾರ್ದು ಯು ಶುಡ್ ನಾಟ್ ಜಂಪ್ ಆನ್ ಕನ್ಕ್ಲೂಷನ್ಸ್ ಫ್ರೆಂಡ್ಸ್ ಮೂರನೇದು ಪ್ರಿನ್ಸಿಪಲ್ಸ್ ಅಂದರೆ ತತ್ವಗಳು ಪ್ರಿನ್ಸಿಪಲ್ಸ್ ಇಸ್ ನೋವೇರ್ ರಿಲೇಟೆಡ್ ಟು ದಿಸ್ ಆನ್ಸರ್ ರಿಮೂವ್ ದ್ಯಾಟ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಪ್ರಿನ್ಸಿಪಲ್ಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಕ್ರೆಡೆನ್ಷಿಯಲ್ಸ್ ಓಕೆ ಡಿಪೆಂಡೆಬಿಲಿಟಿ ಒಂದು ಒಂದ್ರ ಮೇಲೆ ಡಿಪೆಂಡ್ ಆಗೋದು ಅವಲಂಬಿಸೋದು ಅದಂತೂ ಸಾಧ್ಯವೇ ಇಲ್ಲ ಜಸ್ಟ್ ರಿಮೂವ್ ದಿಸ್ ವರ್ಡ್ ಯುವರ್ ರೈಟ್ ಆನ್ಸರ್ ಇಸ್ ಟ್ರಸ್ಟ್ ವರ್ದಿನೆಸ್ ಯೂಸ್ ದಟ್ ವರ್ಡ್ ಕ್ರೆಡೆನ್ಷಿಯಲ್ಡ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಆವಾಗ ದಟ್ ವಿಲ್ ಸಿಟ್ ಹಿಯರ್ ಟ್ರಸ್ಟ್ ವರ್ದಿನೆಸ್ is the right answer. Okay. If you want to improve, if you want to grow, if you want to develop in a business, you have to learn to win the confidence of the people. You have to maintain credentials. You have to maintain trustworthiness. ಬೇರೆ ಬೇರೆ ಥರ ಅದನ್ನು ನೀವು ಬರೆಯೋಕ್ಕೆ ನಿಮ್ಮ ಕೈಯಿಂದ ಆಗಲಿಲ್ಲ ಅಂದರು ಪದೇ ಪದೇ ರಿಕಾಲ್ ಮಾಡಬೇಕು ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಅರ್ಲಿಯರ್ ವರ್ಡ್ ವಿಚ್ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು ಹೌ ಕ್ಯಾನ್ ಐ ಯೂಸ್ ಇಟ್ ಅದನ್ನು ಯೂಸ್ ಮಾಡೋದು ಹೇಗೆ ಕಾಮನ್ ಯುವರ್ ಡಿಗ್ರಿ ಲೆವೆಲ್ ವರ್ಡ್ಸನ್ನು ರೆಡಿಯಾಗಿ ಅಟ್ಲೀಸ್ಟ್ ಬಿಕಾಸ್ ಯು ಆರ್ ಟೇಕಿಂಗ್ ಅಪ್ KPSC ಗ್ರೂಪ್ ಸಿ ಎಕ್ಸಾಮ್ಸ್ ಗ್ರ್ಯಾಜುಯೇಷನ್ ಲೆವೆಲ್ PU ಲೆವೆಲ್ನಲ್ಲಿ ಏನೇನು ವರ್ಡ್ಸ್ ಯೂಸ್ ಆಗಿದ್ದಾವೋ ದ್ಯಾಟ್ ಅದರ ಲಿಸ್ಟ್ ಮಾಡ್ಕೋಬೇಕು ನೀವು ಸ್ನೇಹಿತರೆ ಈಗಲಿಂದನೇ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಓಕೆ ಫ್ರೆಂಡ್ಸ್ ದ ಆನ್ಸರ್ ಇಸ್ 100% ದ್ಯಾಟ್ ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವಶನ್ ಪ್ಲೀಸ್ ಲುಕ್ ಹಿಯರ್ ವಾಟ್ ಈಸ್ ದ ನೆಕ್ಸ್ಟ್ ಒನ್ ಆನ್ ದಿಸ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ ದ ಕರೇಜ್ ಶೋನ್ ಬೈ ದ Young Samaritan was exemplary. What is the best alternative to the word exemplary? Friends, idu exemplary antu underline madidare. Innondu word ide alli Samaritan underline madila bidi. Adru aa word meaning gottirbu. This has come in the examination. But who is the Samaritan? What is the situation given here? The courage shown by the young Samaritan. Samaritan andre yaar gotta? A very good person. A person who helps even a stranger. Oba aparichita vyaktigu hogi vicharisi yenappa ninge en beko yen sahaya bek helu. ಪರಿಚಯ ಇದ್ದವ್ರಿಗೆ ಸಹಾಯ ಮಾಡೋದೇ ಕಷ್ಟ ಕಡಿಮೆ ಈಗ ಪರಿಚಯ ಇಲ್ಲದಿದ್ದವ್ರಿಗೂ ಹೋಗಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವರ ತೊಂದರೆ ಏನು ತಿಳ್ಕೊಂಡು ಸಹಾಯ ಮಾಡೋಕ್ಕೆ ಮುಂದೆ ಆಗ್ತಾನಲ್ಲ ಅವನಿಗೆ ವಿ ಕಾಲ್ ದಮ್ ಆ್ಯಸ್ ಅ ಸಮಾರಿಟನ್ಸ್ ಅವನ ಬಗ್ಗೆ ಮಾತಾಡ್ತಾ ಇದ್ದೀವಿ ವಾಸ್ ಎಕ್ಸೆಂಪ್ಲರಿ ಅಂತ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಎಕ್ಸೆಂಪ್ಲರಿ ಅಂದರೆ ಹೊಗಳಬಹುದಂತಾದ Something that can be praised. Something that can be said more about. Okay. Is it your right answer is? Illi nalakrali. Which one is the most suitable andre? Inode? An example antare. Ondu udharane. Idana tagad bidinu. Beda. Amare admirable. Hogalabodu. Avana bagge yen helidru kadmeneya. ಇದು ಆಗಬಹುದು ನೋಡುವ ದಟ್ ಅಸ್ ಸಿ ಇನ್ನೂ ಎರಡು ರಾಂಗ್ ಇರಬೇಕಲ್ವಾ ಆಮೇಲೆ ನೆಕ್ಸ್ಟ್ ಎಕ್ಸ್ಪ್ಲೇನೇಬಲ್ ಅಂದರೆ ಒಂದು ವಿವರಣೆ ವಿವರಿಸಬಹುದಾದಂಥ ದಿಸ್ ಇಸ್ ನಾಟ್ ರಿಲೇಟೆಡ್ ಟು ದ್ಯಾಟ್ ಸೆಂಟೆನ್ಸ್ ಎನಿವೇ ಸ್ಟೇಟ್ ಅವೇ ಪುಟ್ ಅ ರಾಂಗ್ ಮಾರ್ಕ್ ಟು ಬೋತ್ ಆಫ್ ದಿಸ್ ಕ್ಲಿಯರ್ ನೋ ಚಾನ್ಸ್ ಯು ಜಸ್ಟ್ ರಿಮೂವ್ ದ್ಯಾಟ್ ಫ್ರೆಂಡ್ಸ್ ಯುವರ್ ರೈಟ್ ಆನ್ಸರ್ ಈಸ್ ಅಡ್ಮೈ ರೇಬಲ್ ದ ಕರೇಜ್ ಅದನ್ನು ಅಡ್ಮೈರ್ ಮಾಡ್ತಾರೆ ಪ್ರಶಂಸಿಸ್ತಾರೆ ಜನ ಓಕೆ ಫ್ರೆಂಡ್ಸ್
ಅದಕ್ಕೆ ಒಂದು ಇದು ಕನ್ನಡ ಮೀಡಿಯಮಿಂದ ಬಂದವ್ರಿಗೆ ಅಥವಾ ಇನ್ನೂ ಬೇರೆ ಇತರ ಮೀಡಿಯಮ್ಸಿಂದ ಬಂದವ್ರಿಗೆ ಇಂಗ್ಲೀಷ್ ಅಂದ ತಕ್ಷಣ ಏನು ಪೈ ವೊಕ್ಯಾಬ್ಲರಿ ಎಷ್ಟು ಓದಿದರೂ ಕನ್ಫ್ಯೂಸ್ ಆಗ್ತವೆ ಅಂತಾರೆ. ಬಟ್ ಅದರ ಟೇಸ್ಟ್ ಸಿಕ್ತು ಅಂತಂದರೆ ಯು ವಿಲ್ ಸ್ಟಾರ್ಟ್ ಲವಿಂಗ್ ದಟ್. ಅದನ್ನು ಡೆವಲಪ್ ಮಾಡ್ಕೋಬೇಕು. ಯಾರಿಗೂ ಹೇಳ್ದೇ ನೀವೇ ಯು ಹ್ಯಾವ್ ಟು ಗೋ ಆನ್ ವರ್ಕಿಂಗ್ ದೆನ್ ಒನ್ ಫೈನ್ ಡೇ ಫ್ರೆಂಡ್ಸ್ ಯು ವಿಲ್ ಫೀಲ್ ದ್ಯಾಟ್. ಓಕೆ ಬಿಡಿ. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ವಾಟ್ ಇಸ್ ದ ನೆಕ್ಸ್ಟ್ ಒನ್? ಒನ್ ಮೋರ್ ಎಕ್ಸಾಂಪಲ್, ಲೆಟ್ ಅಸ್ ಸಿ ವಾಟ್ ಹಿ ಹ್ಯಾಸ್ ಗಿವನ್. ಓಕೆ, ರೀಡ್ ದಿಸ್ ಗಿವನ್ ಸೆಂಟೆನ್ಸ್. ದ ಪೀಪಲ್ ಆರ್ ಕ್ವೈಟ್ ಸ್ಯಾಂಗ್ವೈನ್. ನೋಡಿ ವರ್ಡ್ ಹೆಂಗಿದೆ, ಸ್ಯಾಂಗ್ವೈನ್ ಡಿಗ್ರಿ ಲೆವೆಲಲ್ಲಿ ಯೂಸ್ ಆಗಿದೆ ಅದು. ಸ್ಯಾಂಗ್ವೈನ್ ಅಬೌಟ್ ದ ರಿಸಲ್ಟ್ ಆಫ್ ದ ಎಲೆಕ್ಷನ್ಸ್ ದಿಸ್ ಟೈಮ್ ಅರೌಂಡ್, ಆ್ಯಂಡ್ ದೇ ಆರ್ ಫೆಡ್ ಅಪ್ ವಿತ್ ದ ಪ್ರೀವಿಯಸ್ ಲೀಡರ್ಸ್. ಅವರು ಸೆಂಟೆನ್ಸ್ ಕೊಡೋ ಉದ್ದೇಶನೇ ಅದು, ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಹಿಂಟ್ ಸಿಗಲಿ ಅಂತೇಳಿ. ಬರೀ ಸ್ಯಾಂಗ್ವೈನ್ ಅಂತ ಕೊಟ್ಟ ಏನಪ್ಪ, ಏನು ಪ್ರಾಣಿ ಹೆಸರು ಅಥವಾ ವಸ್ತುವಿನ ಹೆಸರು ಅಥವಾ ಯಾವುದೋ ಸ್ಥಳದ ಹೆಸರು ಏನೂ ಗೊತ್ತಾಗಲ್ಲ. ಸೆಂಟೆನ್ಸ್ ಕೊಡೋ ಉದ್ದೇಶನೇ ಅದು ಸ್ನೇಹಿತರೆ. ಇಲ್ಲಿ ಏನಪ್ಪ ಅವನು ಮಾತಾಡ್ತಾ ಇದ್ದಾನೆ, ದ ಪೀಪಲ್ ಆರ್ ಕ್ವೈಟ್ ಸ್ಯಾಂಗ್ವೈನ್ ಅಂತಾನೆ. ಸ್ಯಾಂಗ್ವೈನ್ ಅಂದರೆ ಕನ್ನಡದಲ್ಲಿ ಅರ್ಥ ಏನು ಅದು ಕರೆಕ್ಟಾಗಿ ಕುಂದಿರಬೇಕಿಲ್ಲಿ. ಸ್ಯಾಂಗ್ವೈನ್ ಅಂದರೆ ಪಾಸಿಟಿವ್, ಸಕಾರಾತ್ಮಕವಾಗಿ ಒಂದು ಒಂದು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು. ಓಕೆ, ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಸ್ಯಾಂಗ್ವೈನ್ ಅಂತಾರೆ. ಇದು ಹೀಗೆ ಆಗತ್ತೆ ಅಂತೇಳಿ ಡೆಫಿನೆಟ್ ಆಗಿದ್ದಾರೆ, ಅವರು ಡೆಫಿನೆಟ್ ಆಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿದೆ. ಇಲ್ಲ ಅಂಥೇಳಿ ನೆಗೆಟಿವ್ ಥಾಟ್ಸ್ ಏನೂ ಇಲ್ಲ ಮೈಂಡಲ್ಲಿ, ಅಂಥದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಸ್ಯಾಂಗ್ವೈನ್. ಫ್ರೆಂಡ್ಸ್ ಈಗಾದರೂ ಗೆಸ್ ಮಾಡಿ ಯಾವುದಾಗ್ಬೋದು. ಇಲ್ಲಿ ನೋಡಿ, ಸ್ಯಾಂಗ್ವೈನ್ ಅಂದರೆ ನಿಮ್ಗೆ ಅಂದೆ ನಾನು ಪಾಸಿಟಿವ್ ಆಗಿ 100% ಕಾನ್ಫಿಡೆಂಟ್ ಹೀಗೆ ಆಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ದ್ಯಾಟ್ ಈಸ್ ಸ್ಯಾಂಗ್ವೈನ್. ಬಟ್ ಇಲ್ಲಿ ಯಾವುದು ರಾಂಗ್ ಇದೆ ಅದನ್ನು ತೆಗೆದುಬಿಡೋಣ. ಈಗ ಡಿಪ್ರೆಸ್ಡ್ ಅಂದ್ರೇನು, ಬಹಳ ಬೇಜಾರಾಗಿರೋದು. ಅವನು ಅಂಡರ್ಲೈನ್ ಏನು, ದೇ ಆರ್ ಫೆಡ್ ಅಪ್ ಅಂತೇಳಿ ಅಂಡರ್ಲೈನ್ ಮಾಡಿಲ್ಲ, ಅವ್ರು ಅಂಡರ್ಲೈನ್ ಮಾಡಿರೋದೇನು ಸ್ಯಾಂಗ್ವೈನ್ ಅಂಡರ್ಲೈನ್ ಮಾಡಿದ್ದಾರೆ ಸ್ನೇಹಿತರೆ. ಆವಾಗ ಡಿಪ್ರೆಸ್ಡ್ ಅಂತೂ ಸಾಧ್ಯವಿಲ್ಲ. ಇದನ್ನು ಏನು ಮಾಡೋಣ, ಎಲಿಮಿನೇಟ್ ಮಾಡಿಬಿಡೋಣ, ಬೇಡ. ನೆಕ್ಸ್ಟ್ ನೋಡಿ, ಪೆಸಿಮಿಸ್ಟಿಕ್ ಅಂತ ಕೊಟ್ಟಿದ್ದಾನೆ. ಪೆಸಿಮಿಸ್ಟಿಕ್ ಅಂದರೆ ಏನಾದರೂ ನೆಗೆಟಿವ್ ಥಾಟ್ಸ್ ಇಟ್ಕೊಳ್ಳೋದು ಮನಸ್ಸಲ್ಲಿ, ನೆಗೆಟಿವ್ ವಿಚಾರಗಳು, ನಕಾರಾತ್ಮಕ ವಿಚಾರಗಳು. ಇದಾಗಲ್ಲ ಬಿಡಿ, ಅದಾಗಲ್ಲ, ಇದು ನಂದು ಎಕ್ಸಾಮ್ ಪಾಸ್ ಆಗಲ್ಲ, ನನ್ನ ಕೈಯಿಂದ ಆಗಲ್ಲ, ನೆಗೆಟಿವ್ ವಿಚಾರಗಳಿಗೆ ವಿ ಕಾಲ್ ಇಟ್ ಆಸ್ ಪೆಸಿಮಿಸ್ಟಿಕ್ ವ್ಯೂಸ್. ಇಲ್ಲಿ ಸ್ಯಾಂಗ್ವೈನಿಗೆ ಮೀನಿಂಗ್ ಕೇಳ್ತಾ ಇದ್ದಾರೆ ಅವರು, ಅಪೋಸಿಟ್ ಏನಲ್ಲ. ಇದನ್ನು ತೆಗೆದುಬಿಡಿ, ಲೆಟ್ ಇಟ್ ಗೋ ಅವೇ ಫ್ರೆಂಡ್ಸ್, ರಿಮೂವ್ ದ್ಯಾಟ್. ಇನ್ನು ಎರಡರಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ನಾಲ್ಕನೇ ಆಪ್ಷನ್ ಕಾಣಿಸ್ತಾ ಇದೆ. ಯಾವುದು ಆಪ್ಟಿಮಿಸ್ಟಿಕ್, ಪಾಸಿಟಿವ್. ಇನ್ನೊಂದು ಯಾವುದು ಆ್ಯಂಕ್ಷಿಯಸ್. ಆ್ಯಂಕ್ಷಿಯಸ್ ಅಂದರೆ ಕುತೂಹಲ ವ್ಯಕ್ತಪಡಿಸ್ತಾ ಇರೋದು. ನೀವು ಎಲೆಕ್ಷನ್ಸ್ ನೋಡಿ ಸ್ವಲ್ಪ ಜನ ಏನು ಮಾಡ್ತಾರೆ, ಇದೇ ಇರ್ಬೋದು ಅಂತ ಗೆಸ್ ಮಾಡಲಿ ಅಂದರೆ ಹಾಕ್ತಾರೆ ಅವರು. ನಾಲ್ಕು ಆಪ್ಷನ್ಸ್ ಇದಾವೆ ನೋಡಿ, ಅದರಲ್ಲಿ ಮೂರು ದೇ ಆರ್ ವೆರಿ ಅಟ್ರ್ಯಾಕ್ಟಿವ್. ಯಾರಿಗೆ ಕಾನ್ಫಿಡೆನ್ಸ್ ಇರಲ್ವೋ ದೇ ಆರ್ ಗೋಯಿಂಗ್ ಟು ಲ್ಯಾಂಡ್ ಇನ್ ಪ್ರಾಬ್ಲಮ್ಸ್. ರಿಮೂವ್ ದ ವರ್ಡ್ ಆ್ಯಂಕ್ಷಿಯಸ್. ದ ರೈಟ್ ಆನ್ಸರ್ ಈಸ್ ಸ್ಯಾಂಗ್ವೈನ್, ಆಪ್ಟಿಮಿಸ್ಟಿಕ್. ಆರ್ ಯು ಸ್ಯಾಂಗ್ವೈನ್ ಅಬೌಟ್ ದ ರಿಸಲ್ಟ್ಸ್ ಅಂತ ಕೇಳ್ಬೋದು ನೀವು. ಐ ಆಮ್ ಕ್ವೈಟ್ ಸ್ಯಾಂಗ್ವೈನ್ ಅಬೌಟ್ ದ ಫ್ಯೂಚರ್ ಅಂತ ಹೇಳ್ತಾರೆ. ಓಕೆ, ದ ಮಿನಿಸ್ಟರ್ ವಾಸ್ ಸ್ಯಾಂಗ್ವೈನ್ ಡ್ಯೂರಿಂಗ್ ಹಿಸ್ ಸ್ಪೀಚ್, ಡ್ಯೂರಿಂಗ್ ದ ಡಿಬೇಟ್. ಓಕೆ, ಸ್ಯಾಂಗ್ವೈನ್ ವ್ಯೂಸ್ ಆರ್ ಅಪ್ರಿಷಿಯೇಟೆಡ್ ಬೈ ಎವ್ರಿ ಒನ್. ನಾಲ್ಕೈದು ಸೆಂಟೆನ್ಸ್ ನೀವು ಓನಾಗಿ ಯೂಸ್ ಮಾಡಿ, ಯುವರ್ ವೊಕ್ಯಾಬ್ಲರಿ ಬರೀ ಇಂಪ್ರೂವ್ ಆಗೋದಲ್ಲ, ಇಟ್ ವಿಲ್ ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್ ಫ್ರೆಂಡ್ಸ್. ಓಕೆ, ಆಮೇಲೆ ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಭಾಗ ಅಂತ ಹೇಳಿದ್ದೀನಿ ನಾನು,
ಗ್ರಾಮರ್ ಗಿಮರೆಲ್ಲ ಸಿಂಪಲಾಗಿ ಕೇಳಲ್ಲ ಇವಾಗ. ಈಗಿನ ಕ್ವಶನ್ ಪೇಪರ್ಸಲ್ಲಿ ತುಂಬ ಜನ ಈವನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಗ್ರೂಪ್ ಸಿ ಎಕ್ಸಾಮ್ಸ್ ತಗೋತಾ ಇದ್ದಾರೆ. ಜಾಬ್ ಬೇಕು ಎಲ್ರಿಗೆ, ಸೆಕ್ಯೂರಿಟಿ ಬೇಕು, ಈಸಿ ಕ್ವಶನ್ಸ್ ಬರುವ ಕಾಲ ಹೊರಟೋಗಿದೆ ಸ್ನೇಹಿತರೆ. ನೀವು ಬಹಳನೇ ಟಾಪ್ ಲೆವೆಲ್ ಹೋಗಬೇಕು ಇವಾಗ, ಆಯಿತಾ? ರೈಟ್. ಆಮೇಲೆ ನೆನಪಿಟ್ಕೊಳ್ಳಿ, ಐ ಹವ್ ಟೋಲ್ಡ್ ಯು ಇನ್ ಮೈ ಅರ್ಲಿಯರ್ ಕ್ಲಾಸಸ್ ಆಲ್ಸೋ ದ್ಯಾಟ್ ಇಂಗ್ಲೀಷ್ ಸಬ್ಜೆಕ್ಟ್ ವಿಲ್ ಬಿ ಅ ಡಿಸೈಡರ್ ಫಾರ್ ಯು, ಬಿಕಾಸ್ ಬೇರೆದೆಲ್ಲ ಕನ್ನಡದಲ್ಲೇ ಇರುತ್ತೆ. ಜನರಲ್ ಕನ್ನಡ, ಕಂಪ್ಯೂಟರ್ ಅವೇರ್ನೆಸ್, ಜನರಲ್ ಪೇಪರ್ ಅದೆಲ್ಲ ಕನ್ನಡದಲ್ಲೇ ಇರುತ್ತೆ, ಎಲ್ಲರೂ ಮಾಡ್ತಾರೆ. ಬಟ್ ಇಫ್ ಯು ಆರ್ ಗುಡ್ ಇನ್ ದಿಸ್ ಪೇಪರ್, ಯುವರ್ ಪರ್ಸೆಂಟೇಜ್ ಲೆವೆಲ್ ವಿಲ್ ಇನ್ಕ್ರೀಸ್, ಯುವರ್ ಸೆಲೆಕ್ಷನ್ ವಿಲ್ ಬಿ ಡೆಫಿನೆಟ್. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಫ್ರೆಂಡ್ಸ್, ಯು ಆರ್ ನಾಟ್ ಗೋಯಿಂಗ್ ಟು ನೆಗ್ಲೆಕ್ಟ್ ದಿಸ್ ಒನ್. ಓಕೆ, ಸೊ ಇಸ್ ಇಟ್ ಕ್ಲಿಯರ್? ಓಕೆ, ಆಫ್ಲೈನ್ ಕ್ಲಾಸಸ್ಸಲ್ಲಿ ಭೇಟಿಯಾಗೋದು ಇದ್ದೇ ಇದೆ. ನಾವು ನೀವು ಅಲ್ಲಿವರೆಗೆ ಇದರಲ್ಲಿ ಸಾಧ್ಯವಾದಷ್ಟು ನೀವು ಯು ಬಿ ಇನ್ ಟಚ್ ವಿತ್ ಅಸ್, ಸೊ ದ್ಯಾಟ್ ವಿ ಕ್ಯಾನ್ ಪ್ರೊವೈಡ್ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಟು ಯು. ಫ್ರೆಂಡ್ಸ್, ವೆಯ್ಟ್, ವಾಟ್ ಈಸ್ ದ ನೆಕ್ಸ್ಟ್ ಒನ್? ಇದೊಂದು ಆಯ್ತಾ? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಏನಪ್ಪ ಹೇಳುತ್ತೆ ಇಲ್ಲಿ ನೋಡಿ, ಜಸ್ಟ್ ಲುಕ್ ಅಟ್ ದಿಸ್ ಕ್ವಶನ್ ವಿಚ್ ಹ್ಯಾಸ್ ಅಪಿಯರ್ಡ್. ವಿ ಆರ್ ಅನಲೈಸಿಂಗ್ ದ ವೇರಿಯಸ್ ಪೇಪರ್ಸ್, ಗೌರ್ಮೆಂಟ್ ಪೇಪರ್ಸ್ ಯಾವ್ಯಾವ ಇದ್ದಾವೆ, ಯಾವ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ಇಫ್ ಯು ವಾಂಟ್ ಟು ಗೆಟ್ ದ ಆನ್ಸರ್, ಯು ಹ್ಯಾವ್ ಟು ರೀಡ್ ಇಟ್ ಫ್ರಮ್ ಇಯರ್. ವಿ ಡಿಡ್ ನಾಟ್ ಬಿಲೀವ್ ಇನ್ ಹಿಸ್ ಸ್ಟೇಟ್ಮೆಂಟ್ಸ್. ಅವನೇನು ಹೇಳಿದ್ನೋ ಅದನ್ನು ನಾವು ನಂಬಕ್ಕೆ ಹೋಗಲಿಲ್ಲ. ಡಿಡ್ ನಾಟ್ ಬಿಲೀವ್ ಇನ್ ಹಿಸ್ ಸ್ಟೇಟ್ಮೆಂಟ್ಸ್, ಬಟ್ ಸಬ್ಸಿಕ್ವೆಂಟ್ ಇವೆಂಟ್ಸ್ ಪ್ರೂವ್ಡ್ ದ್ಯಾಟ್ ಹಿ ವಾಸ್ ರೈಟ್. ಪ್ರಾರಂಭದಲ್ಲಿ ನಾವು ಅವನಿಗೆ ನಂಬಕ್ಕೆ ಹೋಗಲಿಲ್ಲ, ಅವನ ಹೇಳಿಕೆಗಳನ್ನು ನಂಬಲೇ ಇಲ್ಲ. ಬಟ್ ಸಬ್ಸಿಕ್ವೆಂಟ್ ಅಂದರೆ ನಂತರ ಆದ ಇವೆಂಟ್ಸ್ ಏನು ನಡೆದು, ಘಟನೆಗಳು ಪ್ರೂವ್ಡ್ ದ್ಯಾಟ್ ಹಿ ವಾಸ್ ರೈಟ್. ಈ ಸಬ್ಸಿಕ್ವೆಂಟ್ ಮೀನಿಂಗ್ ಕೇಳಿದ್ದಾರೆ, ಸಬ್ಸಿಕ್ವೆಂಟ್ ಅಂಡರ್ಲೈನ್ ಮಾಡಿ ವಾಟ್ ಈಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಫಾರ್ ದ್ಯಾಟ್ ವರ್ಡ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸಬ್ಸಿಕ್ವೆಂಟ್ ಅಂದರೆ ನಂತರ ಬರುವ, ಒಂದಾದ್ಮೇಲೆ ಒಂದಾಗುವ. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಅರ್ಲಿಯರ್ ಇಸ್ ದ ಅಪೋಸಿಟ್ ವರ್ಡ್, ಲೇಟರ್ ಅಂದರೆ ನಂತರ. ಇದನ್ನು ರೌಂಡ್ ಮಾಡಿ ಇಟ್ಕೊಳ್ಳುವ, ಕರೆಕ್ಟಾ? ಇನ್ನೂ ಎರಡು ಆಪ್ಷನ್ಸ್ ಕನ್ಫ್ಯೂಸ್ ಆಗಿಲ್ಲ ಅಂತಂದರೆ ದ್ಯಾಟ್ ಈಸ್ ಯುವರ್ ಆನ್ಸರ್ ಫ್ರೆಂಡ್ಸ್. ಇನ್ನೊಂದು, ಫ್ಯೂ, ಭಾಳ ಕಡಿಮೆ, ನಾಟ್ ರಿಲೇಟೆಡ್. ಫ್ಯೂಗೆ ಅಪೋಸಿಟ್ ಏನು? ಮೆನಿ. ಇದು ಸಾಧ್ಯನೇ ಇಲ್ಲ. ಸಬ್ಸಿಕ್ವೆಂಟ್ ಅಂದರೆ ನಂತರ. ದ ರೈಟ್ ಆನ್ಸರ್ ಈಸ್ ಲೇಟರ್. ಯು ಶುಡ್ ನೋ ದ ಮೀನಿಂಗ್ ಆಫ್ ದ್ಯಾಟ್. ದನ್ ಮೈ ಡಿಯರ್ ಫ್ರೆಂಡ್ಸ್, ಕಾನ್ಫಿಡೆಂಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಓಕೆ, ಬಿಫೋರ್ ವಿ ವೈಂಡ್ ಅಪ್, ಒನ್ ಮೋರ್ ಎಕ್ಸಾಂಪಲ್. ಓಕೆ, ಐ ವಾಂಟ್ ಟು ಡಿಸ್ಕಸ್ ಮೆನಿ ಎಕ್ಸಾಂಪಲ್ಸ್ ವಿತ್ ಯು, ಬಟ್ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟೆಂಟ್ ಯು ನೋ ವಿ ಹ್ಯಾವ್ ಟು. ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್ ಸೆಷನ್. ಓಕೆ ಫ್ರೆಂಡ್ಸ್, ಇದನ್ನು ನೀವು ಆನ್ಸರ್ ಮಾಡಿ. ಯು ಕ್ಯಾನ್ ಡೂ ಇಟ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಇಟ್. ಲೆಟ್ ಅಸ್ ಸಿ ವಾಟ್ ಈಸ್ ಗಿವನ್. ಅವರ್ ಟಾಕ್ಸ್ ವಿತ್ ದ ಫಾರಿನ್ ಡೆಲಿಗೇಷನ್ ವೇರ್ ರಿಯಲಿ ಪ್ರೊಡಕ್ಟಿವ್. ಓಕೆ, ಆ್ಯಂಡ್ ದಿಸ್ ಇಸ್ ಕ್ಲಿಯರ್ಲಿ ವಿಸಿಬಲ್ ನಾವು. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ನಿಂತಿದ್ದೇನೆ ಮುಂದೆ, ಅದರ ಎಕ್ಸಾಮಲ್ಲಿ ಯು ಆ್ಯಂಡ್ ದ ಕ್ವಶನ್ ಪೇಪರ್, ಯು ಆರ್ ಅಲೋನ್ ದೇರ್ ಫ್ರೆಂಡ್ಸ್. ಇಲ್ಲೇ ಆದರೂ ಯು ಕ್ಯಾನ್ ಟೇಕ್ ಅ ಚಾನ್ಸ್. ಲುಕ್ ಯ ವೇರ್ ರಿಯಲಿ ಪ್ರೊಡಕ್ಟಿವ್ ಅಂತ ಕೊಟ್ಟು ಆ ಪ್ರೊಡಕ್ಟಿವ್ ಅಂಡರ್ಲೈನ್ ಮಾಡಿದ್ದಾನೆ. ನಮ್ಮ ಮಾತುಕತೆ ಯಾವುದ್ರ ಜೊತೆಗೆ ಫಾರಿನ್ ಡೆಲಿಗೇಷನ್ಸ್ ಬಂದಿತ್ತಲ್ಲ, ಎ ಗ್ರೂಪ್ ಆಫ್ ಇಂಪಾರ್ಟೆಂಟ್ ಆಫೀಸರ್ಸ್, ಅ ವೆರಿ ಗ್ರೂಪ್ ಆಫ್ ಇಂಪಾರ್ಟೆಂಟ್ ಪೀಪಲ್, ವಿ ಕಾಲ್ ಇಟ್ ಆಸ್ ಡೆಲಿಗೇಷನ್. ಓಕೆ, ವಿ ಆರ್ ರಿಯಲಿ ಪ್ರೊಡಕ್ಟಿವ್ ಅಂದರೆ, ಪ್ರೊಡಕ್ಟಿವ್ ಅಂದರೆ ಕನ್ನಡದಲ್ಲಿ, ಅದರಿಂದ ಬಹಳ ನಮಗೆ ಲಾಭವಾಯಿತು, ಲಾಭದಾಯಕವಾಗಿತ್ತು ಅನ್ನೋ ವಿಚಾರ. ಈಗ ನೀವು ಗೆಸ್ ಮಾಡ್ತೀರಾ, ಎಫಿಷಿಯಂಟ್, ಗ್ರೋಯಿಂಗ್, ಲೆಂತಿ, ಆ್ಯಂಡ್ ಇನ್ನೊಂದು ವರ್ಡ್ ಇದೆ, ಯಾವುದು? ಫ್ರೂಟ್ಫುಲ್ ಅಂತ ಕೂಡಿದ್ದಾನೆ. ಇದರಲ್ಲಿ ಈ ಅದರಿಂದ ತುಂಬ ಲಾಭ, ಭಾಳ ತುಂಬ ಲಾಭವಾಯಿತು ಅನ್ನೋದಕ್ಕೆ ಈ ಗ್ರೋಯಿಂಗು ಮತ್ತು
lengthy ee veldu nu tagada hakbidi, remove that, because they are nowhere related to that friends. Your answer is between efficient and fruitful. ಈ ವೆರಡನ್ನು ನೋಡಿದಾಗ ಲಾಭಕ್ಕೆ ರೈಟ್ ವರ್ಡ್ ಯೂಸ್ ಆಗೋದು ಯಾವುದು ಗೊತ್ತಾ? ಫ್ರೂಟ್ಫುಲ್. ಎಫಿಷಿಯನ್ಸಿ ಈಸ್ ಆಲ್ವೇಸ್ ದೇರ್, ದಟ್ ವಿಲ್ ಬಿ ದೇರ್, ಬಟ್ ಇಲ್ಲಿ ಪ್ರೊಡಕ್ಟಿವ್ ಅನ್ನೋ ವರ್ಡಿಗೆ ದ ಮೋಸ್ಟ್ ಸೂಟೇಬಲ್ ಆಲ್ಟರ್ನೇಟಿವ್ ಈಸ್ ಫ್ರೂಟ್ಫುಲ್. ಲಾಭ ಆಯ್ತು, ಅದರಿಂದ ವಿ ಗಾಟ್ ವಾಟ್ ವಿ ವಾಂಟೆಡ್. ಆ ಡಿಸ್ಕಷನಿಂದ ನಮಗೆ ಏನು ಬೇಕಾಗಿತ್ತೋ ಅದನ್ನು ಅಲ್ಲಿ ಸಿಕ್ತು ನಮಗೆ. ದ ರೈಟ್ ವರ್ಡ್ ಈಸ್ ವಿಚ್ ಒನ್? ಫ್ರೂಟ್ಫುಲ್ ಫ್ರೆಂಡ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಥರದ್ದು ಬಹಳಷ್ಟು ವಾಕ್ಯಗಳಿವೆ. ವಿ ಹ್ಯಾವ್ ಟು ಡಿಸ್ಕಸ್ ಮೆನಿ 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 ಎಕ್ಸಾಂಪಲ್ಸ್ ಇನ್ ಅವರ್ ಫ್ಯೂಚರ್ ಕ್ಲಾಸಸ್. When we are discussing, okay, of course, in the offline classes, there will be number of sessions, 50, 40, 45, 60, depending upon your response and interest. Bada ittave, okay, discuss madana. Alli varige, try to be in touch with me, with us, okay. ಇನ್ ದ ಆನ್ಲೈನ್ ಕ್ಲಾಸಸ್ ಸ್ನೇಹಿತರೆ, ಇಫ್ ಯು ಆರ್ ರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್, ಡೂ ನಾಟ್ ಫಾರ್ಗೆಟ್ ಟು ಪ್ರೆಸ್ ದ ಲೈಕ್ ಬಟನ್, ಡೂ ನಾಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯುವರ್ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್, ದೇ ಆರ್ ಗೋಯಿಂಗ್ ಟು ಎನ್ಕರೇಜ್ ಅಸ್. ವಿ ಆರ್ ದೇರ್ ಫಾರ್ ಯು ಪೀಪಲ್, ವಿ ಆರ್ ದೇರ್ ಟು ಗೈಡ್ ಯು. ಗಾಡ್ ಬ್ಲೆಸ್ ಯು ಸ್ಟೂಡೆಂಟ್ಸ್, ಸ್ಟೇ ಅಟ್ ಹೋಮ್, ಬಿ ಸೇಫ್. Until we meet in the offline classes. Thank you very much.